ಭಾರತ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಅಂಗವಾಗಿ ಮಂಗಳೂರಿನ ಪಾಂಡೇಶ್ವರದ ಪ್ರಧಾನ ಅಂಚೆ ಕಚೇರಿಯಲ್ಲಿ ಭಾರತ ವಿಭಜನೆ ಸಮಯದಲ್ಲಿ ಎದುರಿಸಿದ ವಿಷಾದಕರ ಸನ್ನಿವೇಶಗಳನ್ನು ನೆನಪಿಸುವ ವಿಭಜನೆಯ ಭಯಾನಕ ನೆನಪಿನ ದಿನ ವಿಷಯ ಕುರಿತ ಛಾಯಾಚಿತ್ರ ಪ್ರದರ್ಶನ ಏರ್ಪಡಿಸಲಾಗಿದೆ. ಛಾಯಾಚಿತ್ರ ಪ್ರದರ್ಶನವು ಆಗಸ್ಟ್ 15ರವರೆಗೆ ನಡೆಯಲಿದೆ. ಡಿಡಿ ನ್ಯೂಸ್ನೊಂದಿಗೆ ಮಂಗಳೂರು ಅಂಚೆ ವಿಭಾಗದ ಹಿರಿಯ ಪರಿವೀಕ್ಷಕ ಹರ್ಷ. ದಿನದ 24 ಗಂಟೆಗಳ ಕಾಲ ಸಾರ್ವಜನಿಕರ ವೀಕ್ಷಣೆಗೆ ಅವಕಾಶ ಕಲ್ಪಿಸಲಾಗಿದೆ. ಸಮಾಜದಲ್ಲಿ ಸಾಮರಸ್ಯ ಮೂಡಿಸುವ ಉದ್ದೇಶದಿಂದ ಪ್ರದರ್ಶನ ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ನಮ್ಮ ಮಂಗಳೂರು ಹೆಡ್ ಪೋಸ್ಟ್ ಆಫೀಸ್ನಲ್ಲಿ ಪಾರ್ಟಿಷನ್ ಹಾರರ್ ರಿಮೆಂಬರೆನ್ಸ್ ಡೇಯ 52 ಸ್ಲೈಡ್ಗಳ ಎಕ್ಸಿಬಿಷನ್ ಅನ್ನು ಇವತ್ತು ಸಮಾಜದಲ್ಲಿ ಸಾಮರಸ್ಯ ಮತ್ತು ಯುನಿಟಿಯನ್ನು ಪಸರಿಸಬೇಕು ಅಂತ ಹೇಳುವ ಉದ್ದೇಶದೊಂದಿಗೆ ಈ ಎಕ್ಸಿಬಿಷನ್ನ ಮೂಲಕ ಸಮಾಜಕ್ಕೆ ಇದರ ಅರಿವಾಗಬೇಕು ಅಂತ ಹೇಳುವ ಉದ್ದೇಶದಿಂದ ಭಾರತೀಯ ಅಂಚೆ ಇಲಾಖೆ ಮಂಗಳೂರು ಹೆಡ್ ಪೋಸ್ಟ್ ಆಫೀಸಲ್ಲಿ ಈ ಎಕ್ಸಿಬಿಷನ್ ಆಯೋಜಿಸಿದೆ. ಸ್ವಾತಂತ್ರ್ಯ ಸಿಗೋ ಅಂಚೆ ಇಲಾಖೆ ಡೆಪ್ಯೂಟಿ ಪೋಸ್ಟ್ ಮಾಸ್ಟರ್ ಸೀತಮ್ಮ, ಸ್ವಾತಂತ್ರ್ಯ ಹೋರಾಟಗಾರರನ್ನು ಸ್ಮರಿಸುವ ನಿಟ್ಟಿನಲ್ಲಿ ಈ ಛಾಯಾಚಿತ್ರ ಪ್ರದರ್ಶನ ತುಂಬಾ ಉಪಯುಕ್ತವಾಗಿದೆ. ಯುವ ಪೀಳಿಗೆಯಲ್ಲಿ ಈ ಕುರಿತು ಅರಿವು ಮೂಡಿಸಬೇಕಾಗಿದೆ ಎಂದರು. ಡಿಸ್ಪ್ಲೇ ಮಾಡಿ ಇದನ್ನು ಇಲ್ಲಿಯ ಮಂಗಳೂರಿನ ಎಲ್ಲ ಜನತೆಗೆ ಇದರ ಬಗ್ಗೆ, ಅದರಲ್ಲೂ ಸ್ಪೆಷಲಿ ಈಗಿನ ಯುವ ಪೀಳಿಗೆ ಹಾಗೂ ಮಕ್ಕಳಿಗೆ, ಸ್ಕೂಲ್ ಮಕ್ಕಳಿಗೆ ಇದನ್ನು ಅರಿವಿಕೆ ಮೂಡಿಸ್ಲಿಕ್ಕೋಸ್ಕರ ನಾವು ಇಷ್ಟು ಬೋರ್ಡ್ಗಳನ್ನು ಮಾಡಿ ಅವರಿಗೆ ಡಿಸ್ಪ್ಲೇ ಮಾಡಿದ್ದೀವಿ. ಹಿರಿಯ ನಾಗರಿಕರಾದ ಸರ್ಡಾನ, ಛಾಯಾಚಿತ್ರ ಪ್ರದರ್ಶನ ಆಯೋಜಿಸುವ ಮೂಲಕ ಅಂಚೆ ಇಲಾಖೆ ತುಂಬಾ ಒಳ್ಳೆಯ ಕೆಲಸ ಮಾಡಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಂಡ್ ದ ಗವರ್ನಮೆಂಟ್ ಟು ಹ್ಯಾವ್ ಡಿಸ್ಪ್ಲೇಡ್ ದೀಸ್ ಥಿಂಗ್ಸ್.